ಬಿಜೆಪಿ ಹೆಂಗೆ ಮಧ್ಯಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಮಾಡಿದ ತಪ್ಪನ್ನು ಮಾಡಬಾರದು ಅಂತ ಡಿಸೆಂಬರ್ನಲ್ಲಿ ಎಲೆಕ್ಷನ್ ಇದ್ದರೂ ಈಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇದೆಯೋ, ಹಾಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಈಗಿನಿಂದಲೇ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ. ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಸಚಿವರಂತೆ ಅಬ್ಸರ್ವರ್ಸ್ ಆಗಿ ನೇಮಕ ಮಾಡಿದ್ದಾರೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಒಬ್ಬೊಬ್ಬ ಸಚಿವರು ಅಬ್ಸರ್ವರು, ಸಚಿವರಲ್ಲಿಗೆ ಹೋಗಬೇಕು, ಪರಿಸ್ಥಿತಿ ಅಧ್ಯಯನ ಮಾಡಬೇಕು, 10 ದಿನಗಳೊಳಗೆ ಒಂದು ರಿಪೋರ್ಟ್ ಕೊಡಬೇಕು. ಯಾರು ಕ್ಯಾಂಡಿಡೇಟ್ ಆದರೆ ಬೆಟರ್ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಬೈ ದ ಎಂಡ್ ಆಫ್ ಇಯರ್ ನಾವು ಕ್ಯಾಂಡಿಡೇಟ್ಗಳನ್ನು ಅನೌನ್ಸೇ ಮಾಡಿಬಿಡ್ತೀವಿ. ಈ ವರ್ಷಾಂತ್ಯದಲ್ಲಿ ಮಾರ್ಚ್ ಸೆಕೆಂಡ್ ವೀಕ್ನಲ್ಲಿ ಏನೋ ನೋಟಿಫಿಕೇಶನ್ ಆಗುತ್ತೆ ಲೋಕಸಭಾ ಚುನಾವಣೆಗೆ. ಆದರೆ ಡಿಸೆಂಬರ್ ಎಂಡ್ ವೇಳೆಗೆ ನಾವು ಅಭ್ಯರ್ಥಿಗಳನ್ನೇ ಘೋಷಣೆ ಮಾಡಿಬಿಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸಚಿವರುಗಳು ಆಯಾ ಕ್ಷೇತ್ರಕ್ಕೆ ಹೋಗಬೇಕು, ಸಂಬಂಧಪಟ್ಟವ್ರ ಜೊತೆಗೆ ಮಾತಾಡಬೇಕು, ಸೋಲಿನ ಸಾಧ್ಯತೆ ಎಷ್ಟು, ಗೆಲುವಿನ ಸಾಧ್ಯತೆ ಎಷ್ಟು, ಸೋಲಿನ ಸಾಧ್ಯತೆ ಇರುವಲ್ಲಿ ಗೆಲ್ಲೋದಕ್ಕೆ ಏನು ಮಾಡಬೇಕು, ಅಭ್ಯರ್ಥಿ ಯಾರಾದರೆ ಒಳ್ಳೆಯದು, ಎಲ್ಲವನ್ನೂ ಅಧ್ಯಯನ ಮಾಡಿ 10 ದಿವಸದಲ್ಲಿ ಕೆ ಪಿ ಸಿ ಸಿಗೆ ವರದಿ ಕೊಡಬೇಕು. ಆ ವರದಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಮುಖಂಡರುಗಳ ಚರ್ಚೆ ಮಾಡ್ತಾರೆ, ಹೈಕಮಾಂಡ್ ಜೊತೆಗೂ ಕೂಡ ಡಿಸ್ಕಷನ್ ಆಗುತ್ತೆ. ಅದೆಲ್ಲದರ ಆಧಾರದ ಮೇಲೆ ಡಿಸೆಂಬರ್ ಅಂತ್ಯದ ವೇಳೆಗೆ ಅಭ್ಯರ್ಥಿ ಘೋಷಣೆ ಮಾಡಬೇಕು. ಬಿಜೆಪಿ JDS ಮೈತ್ರಿ ಅನೌನ್ಸ್ ಆಗಿದೆ, ಅದರ ಇಂಪ್ಯಾಕ್ಟ್ ಏನು ಅನ್ನೋದು ಕೂಡ ಚರ್ಚೆಗೆ ಬರ್ತಾ ಇದೆ. ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಹಿಂಗೆ ಮಾಡಿದ್ರು ಕಾಂಗ್ರೆಸ್ನ. ವಿವರವಾಗಿ ಸರ್ವೆಗಳಾಗಿದ್ವು, ಮೀಟಿಂಗ್ ಮೇಲೆ ಮೀಟಿಂಗ್ ಆದವು, ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ಬಿಟ್ಟು ತುಂಬಾ ತಡ ಮಾಡಿದ್ದು ಬಿಜೆಪಿ. ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಎಲ್ಲ ಮಿನಿಸ್ಟರ್ಸ್ಗೆ 28 ಕ್ಷೇತ್ರಕ್ಕೂ 28 ಜನಕ್ಕೆ ನಾವು ವೀಕ್ಷಕರನ್ನು ನೇಮಕ ಮಾಡಿದ್ದೀವಿ. ಒಂದು 2-3 ಜನಕ್ಕೆ ಮಾಡೋಕ್ಕಾಗಿಲ್ಲ. ಎಚ್ ಕೆ ಪಾಟೀಲ್ರು, ಇವರು ಎಂ ಬಿ ಪಾಟೀಲ್ರು ಫಾರಿನ್ಗೆ ಹೋಗಿದ್ದಾರೆ. ಆಮೇಲೆ ನಮ್ಮ ಜಾರ್ಜ್ ಅವರು, ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೆಂಬರು, ಅವ್ರ ಕೈಲೇ ಮಾಡೋದು ಸ್ವಲ್ಪ ಸರಿ ಇಲ್ಲ. ಹಾಗೆ ಒಂದು 3-4 ಜನಕ್ಕೆ ಇಬ್ಬರು ಬಿಟ್ಟು ಮಿಕ್ಕಿದವ್ರಿಗೆಲ್ಲ ನಾವು ನೇಮಕ ಮಾಡಿದ್ದೀವಿ. ಅವರೆಲ್ಲ ಒಂದು 8 ದಿನದಲ್ಲಿ ನಮಗೆ 2 ಹೆಸರು 3 ಹೆಸರು ನಮಗೆ ಕೊಡ್ತಾರೆ. ಆದಷ್ಟು ಜಲ್ದಿ ನಾವು ಫೈನಲ್ ಜನವರಿಯಲ್ಲಿ ಫಸ್ಟ್ ಲಿಸ್ಟ್ ಬರುತ್ತೆ ಸರ್. ಇನ್ನ ಮುಂಚಿತವಾಗಿ ಬರುತ್ತೆ ಆಶ್ಚರ್ಯ. ಇನ್ನ ಮುಂಚಿತವಾಗಿ ಲಿಸ್ಟ್ ಬಿಡುಗಡೆ ಮಾಡಲಿ ಆಶ್ಚರ್ಯ ಏನಿಲ್ಲ. ಎಲ್ಲ ಆಲ್ಮೋಸ್ಟ್ 10 ಡೇಸಲ್ಲಿ ಹೋಗಿ ಒಂದು ರಿಪೋರ್ಟ್ ತಗೊಂಡು ಬನ್ನಿ ಅಂತ ಹೇಳಿದ್ದೀವಿ. ಆಯಾ ಜಿಲ್ಲೆಗಳ ಸಚಿವರನ್ನ ಅವರವರ ಕ್ಷೇತ್ರಗಳಿಗೆ ಹಾಕಿಲ್ಲ, ಅದೊಂದು ಇಂಟ್ರೆಸ್ಟಿಂಗ್. ಈಗ ಅವರವರದ್ದೇ ಜಿಲ್ಲೆಗಳಲ್ಲಿ ಬರುವ ಕ್ಷೇತ್ರಗಳಿಗೆ ಅದೇ ಜಿಲ್ಲೆಯ ಸಚಿವರನ್ನು ಹಾಕಿಬಿಟ್ರೆ ಅವರುಗಳಿಗೆ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರ್ತವೆ, ಅವು ರಿಪೋರ್ಟ್ನಲ್ಲೂ ಬರಬಾರದು ಅನ್ನುವ ಕಾರಣಕ್ಕೆ ಎಲ್ಲಿಯವರೋ ಸಚಿವರು ಮೂಲತಃ ಯಾವುದೋ ಜಿಲ್ಲೆಯವರು ವೀಕ್ಷಕರಾಗಿ ಉಸ್ತುವಾರಿಯಾಗಿ ಅಂದರೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇನ್ನೊಂದು ಕ್ಷೇತ್ರಕ್ಕೆ ಹಾಕಿದ್ದಾರೆ. ಅದು ಇಂಟ್ರೆಸ್ಟಿಂಗ್. ಈ ಸಚಿವರು ಒಂದು ಅಧ್ಯಯನ ಮಾಡ್ತಾರೆ, ಗೆಲ್ಲೋದಕ್ಕೆ ಏನು ಮಾಡಬೇಕಲ್ಲಿ, ಜಾತಿ ಸಮೀಕರಣ ಹೆಂಗೆ, ಇನ್ನೊಂದು ಪಕ್ಷದಿಂದ ಆಪರೇಷನ್ ಮಾಡಿ BJP ಅಥವಾ JDSನಿಂದ ಆಪರೇಷನ್ ಮಾಡಿ ಕರೆದುಕೊಂಡು ಬರಬೇಕು ಅನ್ನುವುದಾದರೆ ಯಾರನ್ನು ಕರ್ಕೊಂಡು ಬರಬೇಕು, ಅವರು ಬಂದು ಪಕ್ಷ ಸೇರಿಕೊಳ್ಳುವುದರ ಇಂಪಾರ್ಟೆನ್ಸ್ ಏನು, ಇಂಪ್ಯಾಕ್ಟ್ ಏನಾಗುತ್ತೆ, ರಾಜ್ಯ ಸರ್ಕಾರದ ಬಗ್ಗೆ ಫೀಡ್ಬ್ಯಾಕ್ ಏನಿದೆ, ಲೋಕಸಭಾ ಚುನಾವಣೆಗಳಲ್ಲಿ ಒಂದು ಪಾಸಿಟಿವ್ ವೇವ್ ಕ್ರಿಯೇಟ್ ಆಗಬೇಕು ಅಂದರೆ ಇನ್ನೂ ಏನು ಕೆಲಸಗಳು ಪರ್ಟಿಕ್ಯುಲರ್ಲಿ ಆ ಕ್ಷೇತ್ರಕ್ಕೆ ಆಗಬೇಕು ಇತ್ಯಾದಿ ಅಧ್ಯಯನ ಮಾಡ್ಕೊಂಡು ಒಂದು ವರದಿ ಕೊಡ್ತಾರೆ 10 ದಿವಸದಲ್ಲಿ. ಇಂಟ್ರೆಸ್ಟ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.